ಹಾಯ್ ಎಲ್ಲರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ ಸೀಜನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನಾನು ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸೋಪ್ಸಿಯಲ್ಲಿ ಯಾವ ರೀತಿ ಅರ್ನ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಯಾಂಕ್ ಅಕೌಂಟ್ನ ಯಾವ ರೀತಿ ಲಿಂಕ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಶೇರ್ ಮಾಡಿ, ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ನೋಡ್ಬೋದಲ್ಲಿ ನಿಮಗೆ ಅರ್ನಿಂಗ್ ಬಂದ ಕೂಡಲೇ ನಿಮಗೆ ಆ್ಯಡ್ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಫ್ರೆಂಡ್ಸ್, ಮೊದಲೇದಾಗಿ ಈಗ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ, ನಿಮ್ಮ ಪೂರ್ತಿ ಹೆಸರನ್ನು ಬರೀಬೇಕಾಗುತ್ತೆ. ನಂತರ ಫ್ರೆಂಡ್ಸ್, ಈಗ ನಿಮ್ಮ ಅಡ್ರೆಸ್ಸನ್ನು ನೀವು ಇಲ್ಲಿ ಕರೆಕ್ಟಾಗಿ ಬರೀಬೇಕಾಗುತ್ತೆ. ಸೊ ನೋಡ್ಬೋದಿಲ್ಲಿ ನಾನು ಇಲ್ಲಿ ಬರೀತದೆ. ನಂತರ ಫ್ರೆಂಡ್ಸ್, ಈಗ ಪಿನ್ ಕೋಡನ್ನು ಹಾಕಬೇಕಾಗುತ್ತೆ. ಸೊ ನಿಮ್ಮ ಊರಿನ ಪಿನ್ ಕೋಡ್ ಹಾಕಬೇಕಾಗುತ್ತೆ. ನಂತರ ಸಿಟಿನೂ ಕೂಡ ಹಾಕಬೇಕಾಗುತ್ತೆ. ಸೊ ಸ್ಟೇಟ್ ಕೂಡ ಆಟೋಮೆಟಿಕ್ಕಾಗಿ ಅದು ಅಪ್ಲೈ ಆಗುತ್ತೆ. ಸೊ ನಂತರ ಫ್ರೆಂಡ್ಸ್, ಈಗ ಸೇವ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡಿ, ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಫ್ರೆಂಡ್ಸ್, ಈಗ ನಮಗೀಗ ಬ್ಯಾಂಕ್ ಅಕೌಂಟನ್ನು ಹಾಕ್ಲಿಕ್ಕೆ ಹೇಳುತ್ತೆ. ಸೊ ಫ್ರೆಂಡ್ಸ್, ಈಗ ಪಾಸ್ಬುಕ್ಕಲ್ಲಿ ಏನಿದೆ ಸರ್ ಅದನ್ನು ಹಾಕ್ಕೊಳ್ಳಿ. ಸೊ ನಂತರ ಫ್ರೆಂಡ್ಸ್, ಈಗ ಅಕೌಂಟ್ ನಂಬರನ್ನು ಹಾಕಬೇಕಾಗುತ್ತೆ ನಿಮ್ಮ ಪಾಸ್ಬುಕ್ನಲ್ಲಿ ಇರುತ್ತೆ. ಸೊ ಈಗ ನಾನು ಇಲ್ಲಿ ಹಾಕ್ತಿದ್ದೇನೆ. ಸೊ ನಂತರ ಫ್ರೆಂಡ್ಸ್, ಈಗ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತಿದೆ. ಸೊ ಮತ್ತೆ ಅದೇ ಅಕೌಂಟ್ ನಂಬರನ್ನು ಮತ್ತೆ ಇಲ್ಲಿ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಹಾಕ್ತಿದ್ದೇನೆ. ಸೊ ಇದಾದ ನಂತರ ಫ್ರೆಂಡ್ಸ್, ಈಗ IFSC ಕೋಡ್ ಇರುತ್ತೆ. ಸೊ ನಿಮ್ಮ ಪಾಸ್ಬುಕ್ನಲ್ಲಿ ಇರುತ್ತೆ IFSC ಕೋಡ್. ಸೊ ನೋಡ್ಬೋದು ಇಲ್ಲಿ ಹಾಕಬೇಕಾಗುತ್ತೆ IFSC ಕೋಡನ್ನು ಕೂಡ. ಸೊ ನೋಡ್ಬೋದು ನಾನು ಇಲ್ಲಿ ಹಾಕ್ತಿದ್ದೇನೆ. ಸೊ IFSC ಕೋಡ್ ಹಾಕಿದ ತಕ್ಷಣ ಫ್ರೆಂಡ್ಸಿಗೆ ಏನಾಗುತ್ತೆ ಅಂದರೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಸೇವ್ ಆಗ್ತಿದೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು. ಸೊ ಈಗ ನಿಮಗೊಂದು ಮೆಸೇಜ್ ಬರುತ್ತೆ ಫ್ರೆಂಡ್ಸ್, ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ಮೆಸೇಜ್ ಬರುತ್ತೆ. ಏನಂತ ಅಂದರೆ ಸೋಪ್ಸಿ ಅವರು 100 ರೂಪಾಯಿನ ನಿಮ್ಮ ಅಕೌಂಟ್ಗೆ ಹಾಕ್ತಾರೆ. ಸೊ ಯಾಕಂತಂದರೆ ಕನ್ಫರ್ಮೇಷನ್ ಸಲುವಾಗಿ. ಸೊ ಈಗ ನನಗೆ ಮೆಸೇಜ್ ಬರುತ್ತೆ, ಬೇಕಾದರೆ ನೀವು ನೋಡ್ಬೋದು. ಸೊ ನೋಡ್ಬೋದು ಫ್ರೆಂಡ್ಸ್, 100 ರೂಪಾಯಿನ ಈಗ ಅಕೌಂಟ್ಗೆ ಆ್ಯಡ್ ಮಾಡಿದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಆ್ಯಡನ್ನು ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದಿಷ್ಟು ಫ್ರೆಂಡ್ಸ್, ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್, ಜೈ ಹಿಂದ್.